스냄도. ಸಮಾಧಾನ ಮಾಡ್ಕೊಳ್ಳಿ ಅಕ್ಕ, ಯಾವಾಗ್ಲೂ ಹೀಗೆ ನಮ್ ಮನ್ಸಿಗೆ ಹತ್ರ ಆದವ್ರೇನೆ ನಮ್ ಮನ್ಸನ್ನ ಮುರ್ದ ಹಾಕೋದು. ಇವತ್ ನೋಡಿ, ನಾನಷ್ಟು ಪ್ರೀತಿ ಮಾಡ್ತಿದ್ ನನ್ ತಂಗಿನೆ ನನ್ನ ನಮ್ದೆ ನನ್ನನ್ನು ದ್ವೇಷ ಮಾಡೋ ತರ ಆಗಿದ್ದಾಳೆ. ಅಕ್ಕ ತಂಗಿ ಅನ್ನೋ ಸಂಬಂಧಾನೇ ಅಳ್ಸ ಹಾಕಿದ್ದಾಳೆ. ನನ್ನನ್ನು ಶಿವನಿಂದ ಕಾಯಂದೆ ಅಂದ, ಅವನಿಗೋಸ್ಕರ ಕಠಿಣ ತಪಸ್ಸನ್ನೇ ಮಾಡಿದೆ, ಕೊನೆಗೆ ಜೀವ ಕೊಡಲು ಮುಂದಾದೆ. ಎಲ್ಲ ಹುಡುಗಿ, ನೀನು ಹೇಳಿದ ಹಾಗೆ ಅವನು ದಯಾಪರನಾಗಿದ್ದರೆ ನಿನ್ನ ತಪಸ್ಸನ್ನು ಒಪ್ಪಿಕೊಳ್ಳುತ್ತಿದ್ದ, ಅಥವಾ ಈಗಲಾದರೂ ಇಲ್ಲಿಗೆ ಬಂದು ತಡೆಯುತ್ತಿದ್ದ. ಕೊನೆಗೂ ಬೆಂಕಿಯು ಆರಿಹೋಯಿತು, ಉಳಿದಿದ್ದು ನೀನು ನಾನು ನಿನ್ನ ವ್ಯರ್ಥ ಪ್ರಯತ್ನ. ಈಗ ಕಣ್ಣೀರಿಟ್ಟು ಏನು ಪ್ರಯೋಜನ? ಅವನಂತೂ ಬರಲಿಲ್ಲ. ಒಲಿಯದ ಶಿವನಿಗೋಸ್ಕರ ಜೀವ ನೀಡಲು ಸಿದ್ಧವಾದೆಯಲ್ಲ,
ಆ ಒಂದು ವಿಷಯದಲ್ಲಿ ನಿನ್ನನ್ನು ಮೆಚ್ಚಲೇಬೇಕು. ಆದರೆ ನನಗೆ ಒಂದು ಅನುಮಾನವಿದೆ. ಸಾಯುತ್ತೀನಿ ಎನ್ನುವರೆಲ್ಲ ಸಾಯುವುದಿಲ್ಲ. ಧೈರ್ಯವಾಗಿ ಆ ಚಿತೆಯ ಮೇಲೆ ನಿಂತರು ಮೃತ್ಯು ಇನ್ನೇನು ನಮ್ಮನ್ನು ನುಂಗಿಬಿಡುತ್ತದೆ ಎನ್ನುವ ಕ್ಷಣ ಬಂದಾಗ ಎಂಥವರ ಧೈರ್ಯವೂ ಮಾಯವಾಗುತ್ತದೆ. ಆದರೆ ನೀನು ಯಾವ ಯೋಚನೆಯೂ ಮಾಡದೆ ಧೈರ್ಯವಾಗಿ ಹೆದರದೆ ನಿಂತಿದ್ದೇ ಅಲ್ಲ, ಅದನ್ನು ನಾನು ಮೆಚ್ಚಿದೆ. ನಿನ್ನ ಸಂಕಲ್ಪ ಎಷ್ಟು ಬಲವಾಗಿದೆ ಎನ್ನುವುದನ್ನು ನನ್ನ ಕಣ್ಣಾರ ಕಂಡೆ. ನನ್ನನ್ನು ಯಾರು ಮೆಚ್ಚಬೇಕಿತ್ತು ಅವರಿಗೆ ನಾನು ಬೇಡವಾಗಿದ್ದೇನೆ. ನನಗೀಗ ಮಾತನಾಡುತ್ತಾ ನಿಲ್ಲುವ ಆಕಾಂಕ್ಷೆ ಇಲ್ಲ. ನನ್ನನ್ನು ಕ್ಷಮಿಸಿಬಿಡಿ. ಹೀಗೆ ಮಾಡಿದೆ? ಅದಾವ ಕಾರಣಕ್ಕಾಗಿ ನೀವಿಬ್ಬರು ನನ್ನನ್ನು ಉಳಿಸಿದಿರೋ ನನಗೆ ತಿಳಿಯದು ತಾಯಿ. ನೀವಿರಲಿಲ್ಲ ಎಂದಿದ್ದರೆ ನಾನು ಇಷ್ಟು ಸಮಯ ಇಲ್ಲಿ ನಿಲ್ಲುತ್ತಲೇ ಇರಲಿಲ್ಲ. ಆ ಯಮನೆ ಹಿಂದಿರುಗಿ ಹೋಗುವಂತಹ ಯಾವ ಮಾತುಗಳನ್ನಾಡಿದಿರೋ ನಾ ತಿಳಿಯೇ. ನಾನು ಬದುಕಬೇಕು ಎನ್ನುವುದು ನಿಮ್ಮ ಇಚ್ಛೆ. ಬೇರೆ ಯಾರೇ ಈ ಸಾಹಸ ತೋರಿದ್ದರೂ ನಾನದನ್ನು ಸಹಿಸುತ್ತಿರಲಿಲ್ಲ. ಆದರೆ ಸಾಕ್ಷಾತ್ ಜಗದಂಬೆಯೇ ಬಂದು ನನ್ನನ್ನು ತಡೆದಿರುವಾಗ ಅದು ನನ್ನ ಸೌಭಾಗ್ಯವೆಂದೇ ಭಾವಿಸುತ್ತೇನೆ. ನನ್ನ ಬದುಕಿಗೆ ಒದಗಿ ಬಂದ ಈ ಅವಕಾಶವನ್ನು ನಾನು ಸದುಪಯೋಗಪಡಿಸಿಕೊಳ್ಳುತ್ತೇನೆ. ನನ್ನ ಮೇಲೆ ನಿನ್ನ ದಯೆ ಇರಲಿ ತಾಯಿ. ನಿಮ್ಮನ್ನು ಉಳಿಸ್ಕೋತೀನಿ.
ನಿಮಗೇನು ಆಗಲ್ಲ. ದೇವರಿಗೆ ಸವಾಲ್ ಆಗ್ತೀರಾ? ದೇವ್ರಿಗೆ ಸವಾಲ್ ಹಾಕಿದ್ರೆ ಅಷ್ಟು ಸುಲಭವಾಗಿ ಸೋಲೊಪ್ಕೊಳ್ಳೋಕ್ ಆಗೋದಿಲ್ಲ ಗೊತ್ತಾ? ಯಾರಪ್ಪ ನೀನು ಇಷ್ಟೊತ್ತಲ್ಲಿ ಇಲ್ಲೇನ್ ಮಾಡ್ತಿದ್ಯಾ? ನಾನು ಇದೇ ಕಾಡಿನಲ್ಲಿರೋನು. ಮೊದ್ಲು ಇಲ್ಲೇನಾಯ್ತು ಅಂತ ಹೇಳಿ. ಇವ್ರು ನಮ್ಮ ಯಜಮಾನ್ರು, ಇವ್ರಿಗೆ ಹಾವು ಕಚ್ಚಿಬಿಟ್ಟಿದೆ, ವಿಷ ಮೈ ಪೂರ್ತಿ ಏರ್ತಾ ಇದೆ, ನನಗೇನ್ ಮಾಡ್ಬೇಕು ಅಂತಾನೇ ಗೊತ್ತಾಗ್ತಿಲ್ಲ. ಒಂದು ಬೆಳಿಗ್ಗೆ ಬಂದೆ, ರಸ ಹಿಂಡಿ ಗಾಯದ ಮೇಲೆ ಹಚ್ಚಿ. ಇದು ಹಾವಿನ ವಿಷಕ್ಕೆ ರಾಮಬಾಣದಂತೆ ಕೆಲಸ ಮಾಡುತ್ತೆ. ಏನು ಏನೋ ಮಾತಾಡಬೇಕು ಬನ್ನಿ ಯಜಮಾನ್ರೆ ಅಂತ ಕರೆದಿದ್ದು. ಅಲ್ಲ, ಸಡನ್ ಆಗಿ ಏನು ಇಷ್ಟೊಂದು ಮರ್ಯಾದೆ ಅಂತ? ನಿನ್ನ ಹೆಂಡತಿ ನನ್ನ ಮನೇಲಿದ್ದಾಳೆ ಅಂತಾನ? ಹೇಳೋ ನಿನ್ನ ಪಾಡು. ಅಲ್ಲ, ವಾಚ್ಮೆನ್ ಥರ ಈ ಥರ ಅಲ್ದಾಡೋದ್ ಬದಲು ನಿನ್ನ ಮನೆಗೆ ಹೋಗೋದು ಒಳ್ಳೇದಲ್ವಾ? ಓ, ವೇದ ನನ್ನ ಜೊತೆ ಇದ್ದಾಳೆ ಅಂತಾನ? ಅಂತ ಗೊತ್ತಿದ್ರು ಇನ್ನೊಬ್ರ ಮೇಲೆ ದಬ್ಬಾಳಿಕೆ ಮಾಡೋದ್ನ ಕುಗಾಮಿ ಅಂತ ಬಾಡ ದೊಡ್ಡ ಧೈರ್ಯ ಮಾಡಿದ್ಯಾ? ಅದು ಇಲ್ಲಿರ ಸೈನಿಕನ ಬಗ್ಗೆ ನಿಮ್ಗೆ ಗೊತ್ತಿಲ್ಲ. ಬೇತಾಳ ನನ್ನ ಹೆಂಡತಿ ಕಣ, ಅವಳನ್ನ ಪ್ರೀತಿಸಿದ್ದಾಳೆ. ಇಷ್ಟು ಗೊತ್ತಿದ್ದು ಅವಳ ಮೇಲೆ ಆಸೆ ಪಡ್ತಿದ್ಯಲ್ಲ ನೀನ್. ನನ್ನ ಮನೆಗೆ ಗುಳ್ಳೇನರ್ ಇತರ ಯಾಕೆ ಬರ್ತಿದ್ದೆ ಅಂತ ನಂಗೆ ಚೆನ್ನಾಗಿ ಗೊತ್ಕೋಣ. ಆದ್ರೆ ನೀವು ಉಳ್ಕೊಂಡಿದ್ ಯಾಕೆ ಗೊತ್ತಾ? ನನ್ನ ಬೇತಾಳನಿಂದ. ಈಗ ಅವಳ ಈ ತಿಂಗ್ ತಂದು ನನ್ನ ಮೇಲೆ ಕೋಣ ಹತ್ಕೊಂಡು ತಿರ್ಗಾಡ್ತೀಯ? ಏಯ್.
ಕೈ ಕಾಲು ಎಲ್ಲ ಲ್ಯಾಪ್ ಮಾಡಿ ತಲೆನ ಎಗ್ಗಿಸ್ಬಿಡ್ತೀನಿ. ಇದೆಲ್ಲ ಕಷ್ಟ ವಿಷಯ ಅಲ್ಲ ಕಡ. ಆದ್ರೂ ಯಾಕೆ ಸುಮ್ಮನೆ ನಿಮ್ಗೆ ಗೊತ್ತಾ, ಇದೇ ಬೇತಾಳನ್ಗೋಸ್ಕರ. ಏಯ್, ಅವ್ರ ಮೇಲೆ ನಿನ್ ನೆರಳೇನದು ಬಿತ್ತೋ ತೆಗೆದಾಕಿ ಊರು ಬಾಗಿಲು ಮುಂದೆ ತೋಡ ಕಟ್ಬಿಡ್ತೀನಿ. ಅಷ್ಟೇ ಅಲ್ಲ, ನನ್ನ ಬಗ್ಗೆ ಏನಾದರೂ ನನ್ನ ಬೇದಾಳದ ಫಿಟ್ಟಿಂಗ್ ಇಟ್ಟರೆ ಅನ್ಕೋ, ನಿನ್ನ ಬಾಡಿ ಆಸ್ಪತ್ರೆಗೆ ಹೋಗೋಣ, ಕೋಆಪ್ರೇಷನ್ ತೊಟ್ಟಿಗೆ ಹೋಗುತ್ತೆ. ಹೋಗ್ತಾರ ಏನು ನೋಡ್ತೀಯ, ಹೋಗ್ತಾರಲ್ಲ. ಪ್ರೀತಮ್, ಪ್ರೀತಮ್ ಏನಾಯ್ತು? ಅದು ಜಾರ್ಬಿದೆ ವೇದ, ಜಾರ್ಬಿದೆ. ಇಶ್ಯೂ, ನೋವಾಗ್ತಿದ್ಯಾ? ನಾನೇನಾದರೂ ಹಚ್ಚೆ ವೇದ. ಹಾಂ, ಹಚ್ಚು ಹಚ್ಚು. ಪ್ರೀತಮ್, ಎಲ್ಲಿ ಪೇನ್ ಆಗ್ತಿದೆ? ಇಲ್ಲಿ ಶೋಲ್ಡರ್ ವೇದ. ಒಂದು ನಿಮಿಷ ಹಚ್ಚು ವೇದ. ಮೇಡಮ್ ಒಂದು ನಿಮಿಷ, ಒಂದು ನಿಮಿಷ ಇರಿ ಮೇಡಮ್. ಏನು ಮೇಡಮ್ ನೀವು ಇವಾಗ ತಾನೇ ರಿಕವರ್ ಆಗಿದ್ದೀರಾ? ಈ ಕೆಲಸ ನೀವು ಮಾಡ್ತೀರಾ? ನಾನು ಮಾಡ್ತೀನಿ, ಕೂಡಿ ಇಲ್ಲಿ. ಇಲ್ಲ ವೇದನೇ ಹಚ್ಚಲಿ ಸರ್. ಮೇಡಮ್ನ ನೋಡಿ ಸರ್, ಮೈಸೂರು ಮಲ್ಲಿಗೆ ಥರ ಸಾಫ್ಟ್ ಆಗಿದ್ದಾರೆ. ಅವ್ರು ಮಸಾಜ್ ಮಾಡಿದ್ರೆ ಅದು ವರ್ಕ್ ಆಗಲ್ಲ, ನಾನು ಮಸಾಜ್ ಮಾಡೋದು ಕರೆಕ್ಟ್ ಆಗಿರುತ್ತೆ. ಮೇಡಮ್ ಇವಾಗೇನು ಸರ್ ರಿಕವರ್ ಆಗಬೇಕು ಬೇಡುವ? ನಾನು ಮಾಡ್ತೀನಿ ಮೇಡಮ್, ಬನ್ನಿ ಮೇಡಮ್. ಬೇಡ ಅಂತ ಹೇಳಿದಲ್ಲ. ಏನು ಸರ್, ನೀವು ಮಾಡಿರೋ ಸಾಧನೆಗೆ ನಾನು ಎಷ್ಟು ಸೇವೆ ಮಾಡೋದು ಕಮ್ಮಿನೇ. ಹೌದಾ? ಏನು ಸಾಧನೆ ಮಾಡಿದಾರೆ ಅವರು? ಗೊತ್ತಾದ್ರೆ ನೀವೇ ಮೂರ್ಛೆ ಬಿದ್ದು ಹೋಗ್ತೀರಾ. ಹುಷಾರಾಗ್ತಿರಲ್ಲ ಅವ್ರು, ನಿಮಗೆ ಗೊತ್ತಾಗುತ್ತೆ ಅಲ್ವಾ ಸರ್? ಸರ್ ಬನ್ನಿ ಸರ್, ಮಲ್ಕೊಳ್ಳಿ ಸರ್, ಮಲ್ಕೊಳ್ಳಿ ಸರ್, ಬನ್ನಿ ಸರ್, ಬನ್ನಿ 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 ಸರ್. ಏನು ಸರ್ ನೀವು ಎಲ್ಲಿ ಸರ್? ಇಲ್ಲ ಅಲ್ಲ ಸರ್, ಸರ್ ತೆಗೀರಿ ಸರ್, ಇನ್ನೊಂದು ಬಟನ್ ತೆಗೀರಿ ಸರ್. ನಿಮಗೆ ಒಂದು ನಿಮಿಷ ಸರ್, ಯಾಕೆ ಕಷ್ಟ, ನಾನೇ ತೆಗಿತೀನಿ. ಇಲ್ವಲ್ಲ ಸರ್? ಪಾಪ ಅಯ್ಯೋ, ನಿಧಾನಪ್ಪ. ಮ್ಯಾಮ್ ಇದು ಮುಳ್ಳನ್ನ ಮುಳ್ಳಿನ ತೆಗಿಬೇಕಂತಲ್ಲ, ಹಾಗೆ ನೋವನ್ನ ನೋವಿನ ತೆಗಿಬೇಕು. ನಾನು ನೀವು ಉಳುಕು ತೆಗೆಯೋದ್ರಲ್ಲಿ ತುಂಬ ಎಕ್ಸ್ಪರ್ಟ್ ಮೇಡಮ್. ಇಲ್ಲ ಇಲ್ಲ, ನೋವು ಶೋಲ್ಡರ್ ಪೇನ್ ಜಾಸ್ತಿ ಆಯ್ತು. ಅಯ್ಯೋ, ನೀ ಬೆರಳು ಪೇನ್ ಅಂತಿದ್ರಲ್ಲ, ಇದಲ್ಲ ಸರ್ ಇಲ್ಲಿ. ನನಗೆ ಮೂಳೆ ಮುರಿದಿದ್ದು ಸೌಂಡ್ ಕೇಳಿಸಂಗ ಆಯ್ತು. ಮುರ್ದಂಗಲ್ಲ ವೇದ, ಮುರ್ದೇ ಹೋಯ್ತು. ಮೇಡಮ್ ಸರ್ ಬರೀ ತಮಾಷೆ ಮಾಡ್ತಾರಪ್ಪ, ಅದು ನೆಟ್ಕೆ ಸೌಂಡ್ ಮೇಡಮ್. ನೀವು ಈ ಕೈ ಕೊಡಿ ಸರ್, ಕೊಡಿ ಸರ್. ಮ್ಯಾಮ್ ಅದು ಯಾವ ಮೂಲಂ ಮೇಡಮ್? ಇದು ಯಾವ ಸ್ಪ್ರೇ? ಸರ್ ಅದು ಕಾಲು ನೋವು ಅಂತಿದ್ರಲ್ಲ, ಕೊಡಿ ಸರ್ ಕಾಲು. ಇಲ್ಲೇನು ಕೊಡಿ ಸರ್, ನೀವೇನು ಸರ್? ಮ್ಯಾಮ್ ಅದು ಇನ್ನೊಂದು ಆಯಿಂಟ್ಮೆಂಟ್ ಅಲ್ಲಿದೆ, ತಗೊಂಬನ್ನಿ ತಗೋ. ಸರ್ ಸರಿಯೋದಲ್ಲ ಸರ್, ಮಾಡಲ ಆಲ್ಫೈನ್. ನೋ ಸಾಕ ಸರ್, ಐ ಆಮ್ ಆಲ್ ಫೈನ್. ವಿಕ್ರಮ್ ಥ್ಯಾಂಕ್ ಯು. ಯು ಆರ್ ವೆಲ್ಕಮ್ ಮೇಡಮ್. ಅದನ್ನೇನಿದೆ
ನಿಶಿ ಯಾಕೆ ನಿನ್ನೆ ಅಣ್ಣ ಅತ್ತಿಗೆ ವಿಚಾರದಲ್ಲಿ ವಿಚಿತ್ರವಾಗಿ ಮಾತಾಡ್ತಿದ್ಲು? ಅವಳು ಮಾತಾಡ್ತಿದ್ದ ರೀತಿ ಕೇಳಿದ್ರೆ ಏನೋ ಗೊತ್ತು ಹೇಳ್ಬಿಡ್ತೀನಿ ಅಂತ ಹೆದರಿಸ್ತಿರೋ ಹಂಗಿತ್ತು. ಏನು ಗೊತ್ತಾ ಆದ್ಯಾ, ನಾನು ನಿಮ್ಗೆ ಹೇಳಿದ್ನಲ್ಲ ನಿಶಿದ್ ಇನ್ನೊಂದು ನೇಚರ್ ಟಾಂಟ್ ಮಾಡೋದು, ಎಲ್ಲರೂ ಖುಷಿಯಾಗಿರ್ಬೇಕಾದ್ರೆ ಅದಕ್ಕೆ ಕಲ್ಲಾಕೋದು, ಶಾಂತಿ ಇರೋ ಕಡೆ ಗಲಭೆ ಮಾಡೋದು. ನಾನು ಮದುವೆ ಮಾಡ್ಕೊಂಡು ಬಂದಾಗ್ಲಿಂದ ಇದನ್ನೇ ಮಾಡ್ಕೊಂಡು ಬಂದಿದ್ದಾಳೆ, ಈಗಲೂ ಇದನ್ನೇ ಮಾಡ್ತಾ ಇದ್ದಾಳೆ. ಅವಳು ಯಾವತ್ತೂ ಬದಲಾಗಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ. ಆದರೂ ಅವಳು ಅಣ್ಣನ ಮುಂದೆ ಅಷ್ಟೊಂದೆಲ್ಲ ಮಾತಾಡ್ತಾ ಇದ್ಲು. ಅಣ್ಣ ಆ ಥರ ಯಾರಾದರೂ ಮಾತಾಡಿದ್ರೆ ಸೈಲೆಂಟ್ ಆಗಿರೋನಲ್ಲ. ಅವ್ನು ಸೈಲೆಂಟ್ ಆಗಿದ್ದ ಅಂದರೆ ಏನೋ ವಿಷಯ ಇದೆ ಅಂತ ಅಲ್ವಾ? ನಿಮ್ಗೇನಾದರೂ ಅದ್ರ ಬಗ್ಗೆ ಗೊತ್ತಾಕ? ಊಟಕ್ಕೆ ಪಲ್ಯ ಏನು ಮಾಡೋದಾದ್ಯಾ? ಏನು ಗೊತ್ತಾ ಆದ್ಯಾ, ನಿಶಿ ಅಭಿ ಬಾಬ ಮತ್ತೆ ಅಕ್ಕನ್ನ ಟಾರ್ಗೆಟ್ ಮಾಡ್ತಾ ಇದ್ದಾಳೆ. ಅವಳು ಎಷ್ಟೇ ಟಾರ್ಗೆಟ್ ಮಾಡಿದ್ರು ಅವರಿಬ್ರು ಬೇರೆಯವ್ರಿಗೆ ನೋವು ಮಾಡೋಂಥ ಸ್ವಭಾವದವರಲ್ಲ, ಅದಕ್ಕೆ ಸೈಲೆಂಟ್ ಆಗಿದ್ದಾರೆ ಅನ್ಸುತ್ತೆ. ಏನೋ ವಿಷಯ ಮುಚ್ಚಿಡ್ತಾ ಇರೋದಂತೂ ಗೊತ್ತಾಗ್ತಾ ಇದೆ. ಅದು ಬಿಂದು ಅಕ್ಕಗೂ ಗೊತ್ತಿದೆ. ನಾನು ತಿಳ್ಕೊಬಾರ್ದು ಅನ್ನೋ ವಿಷಯ ಏನಾದರೂ ಇದೆಯಾ? ಹಾ, ಬಂದೆ ಬಂದೆ. ಬಾ ಪವಿತ್ರ. ಬಂದೆ, ಒಂದು ನಿಮಿಷ. ತಗೋ ಪವಿತ್ರ. ಥ್ಯಾಂಕ್ ಯು ಮೇಡಮ್. ನಾನು ನಿನಗೆ ಥ್ಯಾಂಕ್ಸ್ ಹೇಳಬೇಕು, ನನ್ನ ದೊಡ್ಡಪ್ಪನ ನೋಡ್ಕೊಳ್ಳೋದಕ್ಕೆ ಒಪ್ಕೊಂಡಿದ್ದಕ್ಕೆ. ಇಲ್ಲ ಮೇಡಮ್, ಕೊಲ್ಲಬೇಕು ಅಂತ ಬಂದವಳಿಗೆ ಶಿಕ್ಷೆ ಕೊಡಿಸ್ತಾನೆ ನೀವು ನನಗೆ ಕ್ಷಮೆ ಕೊಟ್ಟಿದ್ದೀರಾ. ನಾನು ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಎಲ್ಲ ತಪ್ಪುಗಳು ಇಂಟೆನ್ಷನಲಿ ಆಗಿಲ್ಲ ಪವಿತ್ರ, ನಿನ್ನ ಪರಿಸ್ಥಿತಿ ನನಗೆ ಅರ್ಥ ಆಗುತ್ತೆ. ವೀಕ್ ಆಗಿರೋನ್ನ ಸ್ವಾರ್ಥಕ್ಕೋಸ್ಕರ ಯೂಸ್ ಮಾಡ್ಕೊಳ್ಳೋ ಸಮಾಜದಲ್ಲಿದ್ದೀವಿ ನಾವು. ಕೆಲವೊಂದ್ಸಾರಿ ಇಂಥ ಇಕ್ಕಟ್ಟಿಗೆ ಸಿಕ್ಕಾಕೋಬೇಕಾಗತ್ತೆ ನಾವು. ನಿಮ್ಮ ದೊಡ್ಡಪ್ಪರ ಸೇವೆ ಮಾಡೋದ್ರ ಮುಖಾಂತರ ನಿಮ್ಮ ಋಣ ತೀರಿಸೋದಕ್ಕೆ ಪ್ರಯತ್ನ ಮಾಡ್ತೀನಿ ಮೇಡಮ್. ನಾನು ಚಂದ್ರ ಅವ್ರೆ, ಯಾಕೆ ಹೀಗೆ ಹೊಡಿತಾ ಇದ್ದೀರಾ? ಏನಾಯ್ತು? ಮಾತಾಡಿದ್ರೆ ಒಬ್ಬೊಬ್ರು ಕೊನೆ ಹಾಕ್ತಾರೆ. ಏನಾಯ್ತು ಚಂದ್ರ ಅಂಕಲ್? ಏ ಪಾಪಿ, ನಮ್ ಆವಿರಿಗೆ ಮೋಸ ಮಾಡ್ಲಿಕ್ಕೆ ಮಂತ್ರ ಹೆಂಗ ಬಂತು? ಅವಳ ಚೆನ್ನಾಗಿ ನೋಡ್ಕೊಳ್ತೇವೆ ಅಂತ ನಮಗೆಲ್ಲ ಪಾಸ್ ಕೊಟ್ಟು ಈಗ ಮಣ್ಣನಾಗೆ ಬೇರೆ ಊರು ಆಚೆ ಆಗ್ಯಾ. ನೀವೆಲ್ಲ ನೀವೆಲ್ಲ ಸೇರ್ಕೊಂಡು ಆ ಮಗುಗೆ ಅನ್ಯಾಯ ಮಾಡಿದಲ್ಲ. ಮನುಷ್ಯರು ನೀವು, ಮನುಷ್ಯರ ಮಗನ ಜೀವನದ ಬಗ್ಗೆ ಯೋಚನೆ ಮಾಡಿದೆ ಎತ್ತ ಮಾಡ್ಲಿಕ್ಕೆ ಹೊರಟಿದ್ರಿ ನೀವು. ಎತ್ತ ಮಾಡ್ಲಿಕ್ಕೆ ಹೊರಟಿದ್ದೀರಾ? ಜೀವನ ಏನ್ರಿ ನೀವು? ನಮ್ಮ ಮನೆ ಬರ್ಬೇಕು ಅಂತ ನಮ್ಮ ಹುಡುಗನ ಮೇಲೆ ಕೈ ಮಾಡ್ತಾ ಇದ್ದೀರಾ? ಎಷ್ಟು ಧೈರ್ಯ ನಿಮಗೆ? ಧೈರ್ಯದ ಬಗ್ಗೆ ಮಾತಾಡಬೇಡಿ ನೀವು.
ಮಾಡಬಾರದು ಕೆಟ್ಟ ಕೆಲಸ ಮಾಡಿ ನನ್ನ ಧೈರ್ಯದ ಬಗ್ಗೆ ಹೇಳ್ತಾ ಇದ್ದೀರಾ? ಮರೆಯೋದು ನಿಮಗೆ ಇಂಥ ಕೆಲಸ ಮಾಡಿದವರಿಗೆ ಉಳಿಯೋದು ಅಂತ ಬತ್ತಿಂದ ಕರ್ಪೂರ ಕಟ್ಟಿ ಹಚ್ಚಿ ಪೂಜೆ ಮಾಡ್ತಾರೆ ಅವನಿಗೆ. ನೀನು ನನ್ನ ಅಗಸ್ತ್ಯಕ್ಕೆ ಬಾಯಿಗೆ ಬಂದ ಬಯ್ಯೋದು ಅಂತ ಅವ್ರ ಮೇಲೆ ಕೈ ಬೇರೆ ಮಾಡ್ತಿದ್ಯಾ? ನಿನ್ನ ಎಲ್ಲ ಆಗ್ತಾ ಇರೋದು ನಿನ್ನಿಂದ. ನೀನು ಹೆಣ್ಣು ಅಂತ ಬಿಡ್ತಾ ಇದ್ದೀನಿ ಅಲ್ಲಿ ಬಿಟ್ಟು ಹೋಗಿದ್ದೆ ನಿನ್ನ ಫ್ಯಾಕ್ಟ್ರಿ. ಫಸ್ಟ್ ಆಫ್ ಆಲ್ ಬಂದು ಗಲಾಟೆ ಮಾಡ್ತಿದ್ದೀರಲ್ಲ, ಅಷ್ಟಕ್ಕೂ ಅವ್ರಿಗೆ ಏನ್ ದೋಷ ಆಗಿದೆ ಹೇಳಿ. ನಾವು ಯಾರು ಏನು ಅಂತ ಈ ಮನುಷ್ಯ ಇದ್ದಾರಲ್ಲ ಅವನ್ನ ಕೇಳಿ ಹೇಳ್ತಾರೆ. ಹಾಗೆ ಕಾವೇರಿ ಎಂತ ಆಗ್ಬೇಕು ಅದನ್ನ ಸಹ ಕೇಳಿ. ಅಯ್ಯೋ ಅಯ್ಯೋ ಅಯ್ಯೋ, ಈ ಮನೆಯಲ್ಲಿ ಏನೆಲ್ಲ ಅನಾಹುತ ಆಗ್ತಾ ಇದೆ, ಎಷ್ಟೆಲ್ಲ ಅನಾಚಾರ ನಡೀತಾರೆ ಕೇಳಿ. ಯಾರು ಇಲ್ವಾ? ನಮ್ಮನೆ ಮಗು ಈ ಮನೆ ಸೊಸೆಯಾಗಿ ಮಾಡ್ಕೊಂಡು ಮದುವೆ ಮಾಡ್ಕೊಂಡು ಬಂದ್ಮೇಲೆ ಮತ್ತೆ ಅಗಸ್ತ್ಯಕ್ಕೆ ಇನ್ನೊಂದು ಮದುವೆ ಮಾಡ್ತಾ ಇದ್ದೀರಾ? ಈ ಹಾಡು ಆಗ್ಲಿ ಇಷ್ಟ ನಡೀತಾ ಇದೆ, ಯಾರು ಕೇಳಿಲ್ವಾ? ಇದನ್ನ ನೋಡಿದ್ರೆ ಗೊತ್ತಾಗಲ್ವಾ? ಅದ ಬಿಡಿ, ಇಲ್ಲಿ ನಿಂತಿದ್ದಾರಲ್ಲ ಈ ಮಹಾರಾಯ, ಇವನ್ನ ಕೇಳಿ, ಇವನ ಬಂದು ಸುಳ್ಳು ಅಂತ ಹೇಳಿ. ಅಗಸ್ತ್ಯ, ಇವ್ರು ಹೇಳ್ತಾ ಇರೋದು ಸುಳ್ಳು ಅಂತ ಹೇಳಿ ಅಗಸ್ತ್ಯ, ಸುಳ್ಳಲ್ವಾ? ಯಾರಾದ್ರೂ ಮಾತಾಡ್ತೀರಾ? ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಜ ಏನು ಅಂತ ನಮಗೆ ಗೊತ್ತಾಗಬೇಕು. ಅವ್ರು ಹೇಳ್ತಿರೋದು ನಿಜನಾ ಸುಳ್ಳ? ಅಜ್ಜಿ, ಯಾಕೆ ಸುಮ್ಮನೆ ನಿಂತಿದ್ದೀರಾ? ನಿಜ ಹೇಳಿ. ನೋಡ್ದ್ಯಾ ಅನಿಕಾ, ಹಾ ನೋಡ್ದ್ಯಾ, ನಾನು ಮೊದಲಿಂದಲೇ ನಿನಗೆ ಹೇಳ್ತಾ ಇದ್ದೆ ಈ ಮನೆಯಲ್ಲಿ ಏನೋ ರಹಸ್ಯ ಇದೆ ಅಂತ. ಈಗೇನು ಹೇಳ್ತೀಯ? ಏನಾದರೂ ಹೇಳು ಅನಿಕಾ. ಈ ಕಾವೇರಿ ಯಾರು? ಯಾಕಪ್ಪ ಮಹಾನುಭಾವ ಸತ್ಯ ಒಬ್ಬಲಿಗೆ ಧೈರ್ಯ ಇಲ್ಲ ನಿಮಗೆ? ಇದರಲ್ಲಿ ನೋಡ್ತಾ ಇದ್ರೆ ನನಗೆ ಈಗ ಅರ್ಥ ಆಗ್ತಾ ಉಂಟು. ನಮ್ಮ ಕಾವೇರಿ ಈ ಮನೆಯಲ್ಲಿ ಸೊಸೆಯಾಗಿರಲೇ ಇಲ್ಲ. ಅವಳಿಗೆ ಮದುವೆ ಆಗಿರೋ ವಿಷಯ ಇವ್ರು ಯಾರಿಗೂ ಗೊತ್ತೇ ಇಲ್ಲ. ಹೇಳಗಸ್ತ್ಯ, ನನಗೀಗ ನಿಜ ಗೊತ್ತಾಗಬೇಕು. ನಿನಗೂ ಕಾವೇರಿಗೂ ಮದುವೆ ಆಗಿರೋದು ನಿಜನಾ? ನಿಜ.